ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನವೆಂಬರ್ ಹದಿನೆಂಟನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ದೊಡ್ಡದಾಗಿ ಮಾಡುವೆನು ನೀನು ಆಶೀರ್ವಾದವಾಗಿರುವಿ ಹಳೆ ಒಡಂಬಡಿಕೆಗಳಲ್ಲಿ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ನಮ್ಮ ಹೃದಯಗಳಲ್ಲಿ ಈ ನೆರವೇರಿಕೆ ಈಗಾಗಲೇ ಪ್ರಾರಂಭವಾಗಿದೆ ಆದರೆ ಅದುವೇ ಅಂತ್ಯವಲ್ಲ ಪೂರ್ಣತೆಯಲ್ಲ ಅದುವೇ ವಾಗ್ದಾನಗಳ ಅಂತಿಮ ಎಂದು ಅರ್ಥವಲ್ಲ ಏಕೆಂದರೆ ಭವಿಷ್ಯದಲ್ಲಿ ಈ ಪರಿಶುದ್ಧ ದೇಶದ ಕ್ರಿಸ್ತನ ಶರೀರವಾಗಿರುವ ಸಭೆಯು ದೇವರ ಮಹಿಮೆಯುಳ್ಳ ರಾಜ್ಯವಾಗಿ ದೈವಿಕ ಆಶೀರ್ವಾದ ಮತ್ತು ಶಕ್ತಿಯೊಂದಿಗೆ ತುಂಬಿರುವಾಗ ನಿಜವಾಗಿಯೂ ಬಹಳ ಮಹತ್ತರವಾಗಿರುತ್ತದೆ ಕರ್ತನು ತನ್ನ ಆತ್ಮದ ಮೂಲಕ ನಮ್ಮ ಹೃದಯದಲ್ಲಿ ದಯೆಯಿಂದ ಬೆಳಗಿದ ಬೆಳಕನ್ನು ಇತರರ ಮೇಲೆ ಬೆಳಗಿಸುವುದು ನಮ್ಮ ಆಶೀರ್ವಾದದ ಸವಲತ್ತಾಗಿದೆ ಎಂದು ನಾವು ಅರಿತುಕೊಳ್ಳಬೇಕು ಆದರೂ ಮಹತ್ತರವಾದ ಆಶೀರ್ವಾದವನ್ನು ನೀಡುವ ನಮ್ಮ ಸಮಯವು ಇನ್ನು ಭವಿಷ್ಯದಲ್ಲಿದೆ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಭೂಮಿಯಲ್ಲಿ ನೆರವೇರಲಿ ಎಂದು ಇನ್ನೂ ಪ್ರಾರ್ಥಿಸುತ್ತಿದ್ದೇವೆ ಅದು ಭವಿಷ್ಯದ ಆ ಅವಧಿಗೆ ಸೇರಿದೆ ನಮ್ಮ ಹೆಸರು ಈಗ ಕೆಟ್ಟದ್ದಾಗಿದ್ದರು ಮತ್ತು ನಮ್ಮ ಶರೀರದ ತಲೆಯಾದ ಕ್ರಿಸ್ತನ ಮೇಲೆ ಮಾಡಿದ ನಿಂದೆಗಳು ಆತನ ಅಂಗಗಳಾದ ನಮ್ಮ ಮೇಲೆಯೂ ಬರಬಹುದು ಎಂಬ ಕಾರಣಗಳಿದ್ದರೂ ಮುಂದೆ ಕ್ರಿಸ್ತನ ಹೆಸರು ಭೂಮಿಯಲ್ಲೆಲ್ಲ ಮಹತ್ತರವಾಗುವ ಸಮಯವು ಖಂಡಿತವಾಗಿಯೂ ಹತ್ತಿರವಾಗುತ್ತಿದೆ ಮತ್ತು ಅದು ನಮ್ಮ ಮದಲಿಂಗನ ಹೆಸರಾಗಿರುವುದರಿಂದ ಆತನ ಮೊದಲಗಿತ್ತಿ ಮತ್ತು ಸಹಬಾಧ್ಯಸ್ಥರು ಎಂಬ ಹೆಸರು ಸಹ ನಮ್ಮ ಗಲ್ಲಿದೆ ಈ ಪರಿಶುದ್ಧ ದೇಶವು ಈಗ ತಪ್ಪಾಗಿ ಗ್ರಹಿಸಲ್ಪಟ್ಟಿದ್ದರೂ ಈ ವಿಶೇಷ ಜನರು ಸಭೆಯ ಮುಂದೆ ಸೈತಾನನಿಂದ ವಂಚನೆಗೆ ಒಳಗಾದ ಬಡವರು ಕುರುಡರು ಆಗಿರುವ ಲೋಕದ ಜನರನ್ನು ಮತ್ತು ಹೆಸರಿಗೆ ಮಾತ್ರ ಸಭೆಯನ್ನು ದೇಹ ಮತ್ತು ಶರೀರವಾಗಿರುವ ಕ್ರಿಸ್ತನ ಮೇಲೆ ಉಂಟು ಮಾಡಿದ ಎಲ್ಲ ಕೆಡುಕುಗಳಿಗೆ ಬದಲಾಗಿ ಅವರನ್ನು ಆಶೀರ್ವದಿಸಿ ಉನ್ನತ ಮಟ್ಟದಲ್ಲಿ ಕೆಟ್ಟದಕ್ಕೆ ಬದಲಾಗಿ ಒಳ್ಳೆಯದನ್ನು ಮಾಡಿ ದೈವಿಕ ದೈಗೆ ಹಿಂದಿರುಗುವ ಎಲ್ಲರಿಗೂ ಮಾರ್ಗದರ್ಶನ ನೀಡಿ ಅವರನ್ನು ಮೇಲಕ್ಕೆ ಎತ್ತುವ ಉನ್ನತಿಗೆ ತರುವ ಸಮಯಕ್ಕಾಗಿ ನಾವು ಸಂತೋಷದಿಂದ ಎದುರು ನೋಡುತ್ತಿದ್ದೇವೆ